ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೊಯ್ಸಳ ಜಾಬ್ಸ್ ಯುಟೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬ್ಯಾಂಗ್ಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಬಿ ಎಮ್ ಆರ್ ಸಿ ಎಲ್ನಿಂದ ಕೆಲವೊಂದಿಷ್ಟು ಟ್ರೈನ್ ಆಪಟೆ ಆಪರೇಟರ್ನ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಹುದ್ದೆಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ನೋಟಿಫಿಕೇಷನ್ ನೋಡಬೇಕಾದರೆ ನೋಟಿಫಿಕೇಷನ್ ಫಾರ್ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ ಈ ಒಂದು ಹುದ್ದೆ ಒಂದು ಮೇನ್ಲಿ ನೋಟಿಫಿಕೇಶನ್ ನಲ್ಲಿ ಬಿ ಎಮ್ ಆರ್ ಸಿ ಎಲ್ ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಮ್ ಎಲಿಜಿಬಲ್ ಎಕ್ಸ್ ಮಿಲಿಟರಿ ಪರ್ಸನಲ್ ಫಾರ್ ದ ಅಪಾಯಿಂಟ್ಮೆಂಟ್ ಫಾರ್ ದ ಫಾಲೋವಿಂಗ್ ಪೋಸ್ಟ್ ಇಂದ ಆಪರೇಷನ್ ಮತ್ತು ಮೇಂಟೆನೆನ್ಸ್ನ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಅದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಐದು ವರ್ಷ ಇರುತ್ತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಅದರ ನಂತರ ಎಕ್ಸ್ಟೆಂಡೇಬಲ್ ಸಹ ಮಾಡುತ್ತಾರೆ ಸ್ನೇಹಿತರು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದರೆ ಆ ಒಂದು ಐದು ವರ್ಷದಲ್ಲಿ ನಿಮಗೆ ಎಕ್ಸ್ಟೆಂಡ್ ಸಹ ಮಾಡಬಹುದಾಗಿ ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಇದರೊಂದು ಡಿಸೈನೇಷನ್ ಮತ್ತು ಪೋಸ್ಟ್ ನೋಡಬೇಕಾದ್ರೆ ಮೊದಲನೇದಾಗಿ ಸ್ಟೇಷನ್ ಕಂಟ್ರೋಲರ್ ಮತ್ತು ಟ್ರೈನ್ ಆಪರೇಟರ್ನ ಒಂದು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ನಂಬರ್ ಆಫ್ ಪೋಸ್ಟ್ ನೋಡಬೇಕಾದ್ರೆ ಐವತ್ತು ಅಂತೇಳಿ ನೀಡಿದ್ದಾರೆ ಕ್ವಾಲಿಫಿಕೇಷನ್ ನೋಡಬೇಕಾದ್ರೆ ಸ್ನೇಹಿತರೆ ಮೊದಲೇದಾಗಿ ಮೆಟ್ರಿಕ್ಯುಲೇಷನ್ ಪ್ಲಸ್ ಅಂತೇಳಿ ನೀಡಿದ್ದಾರೆ ಹತ್ತನೇ ತರಗತಿಯು ಸಹ ಮುಗಿಸಿರಬೇಕು ಅದನಂತರ ನಂತರ ತ್ರೀ ಇಯರ್ಸ್ ಡಿಪ್ಲೊಮೊ ಮೂರು ವರ್ಷ ಡಿಪ್ಲೊಮೋನಲ್ಲಿ ಮುಗಿಸಿರಬೇಕು ಅವು ಯಾವುವು ಅಂತ ಅಂದರೆ ನೋಡಬೇಕಾದ್ರೆ ಬ್ರಾಂಚ್ ವೈಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ ಮತ್ತು ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಐಕ್ವಿರೆಂಟ್ ಕ್ವಾಲಿಫಿಕೇಷನ ರಿಕ್ವಿರೆಂಟ್ ಕ್ವಾಲಿಫಿಕೇಷನ್ ಇನ್ ಕ್ಲಾಸ್ ಒನ್ ಟ್ರೇಡ್ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ ಅಂದರೆ ಸ್ನೇಹಿತರೆ ಮೆಟ್ರಿಕುಲೇಷನ್ ಮತ್ತು ಮೂರು ವರ್ಷ ಡಿಪ್ಲೊಮ್ಗಿಸಿರೋ ಸಾಕು ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಬಹುದು ತದನಂತರ ಏಜ್ ಮತ್ತು ರಿಮ್ಯುನರೇಷನ್ ಮತ್ತು ಅಲೋವೆನ್ಸ್ ನೋಡಬೇಕಾದರೆ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಇಯರ್ಸ್ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ ಅಂದರೆ ನಲವತ್ತೈದು ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಬಹುದು ಪೇ ಸ್ಕೇಲ್ ನೋಡಬೇಕಾದ್ರೆ ಮೂವತ್ತ್ ಮೂರು ಸಾವಿರದ ನಲವತ್ತರಿಂದ ಅರತ್ತ್ಮೂರು ಸಾವಿರದ ನಾಲ್ಕನೂರ ತೊಂಬತ್ತು ಅಂತೇಳಿ ನೀಡಿದ್ದಾರೆ ವಿತ್ ತ್ರೀ ಪರ್ಸೆಂಟ್ ಆ್ಯನ್ಯುವಲ್ ಇನ್ಕ್ರಿಮೆಂಟ್ ಅಂತೇಳಿ ನೀಡಿದ್ದಾರೆ ಅಲೋವೆನ್ಸ್ ಆ್ಯಂಡ್ ಅದರ್ ಫೆಸಿಲಿಟಿ ಒಂದು ಹುದ್ದೆಗೆ ನೋಡಬೇಕಾದ್ರೆ ದ ಅಲೋವೆನ್ಸಸ್ ಆರ್ ಅಪ್ಲಿಕೇಬಲ್ ಆ್ಯಸ್ ಪರ್ ದ ರೂಲ್ಸ್ ಆಫ್ ದ ಬಿ ಎಮ್ ಆರ್ ಸಿ ಎಲ್ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ಹುದ್ದೆ ಏಜ್ ಲಿಮಿಟ್ ನೋಡಬೇಕಾದ್ರೆ ಫಾರ್ಟಿ ಫೈವ್ ಇಯರ್ಸ್ ಅಂತ ಹೇಳಿದರೆ ನಲವತ್ತೈದು ವರ್ಷಗಳ ಒಳಗಡೆ ಇದ್ದರೆ ಈ ಒಂದು ಹುದ್ದೆಗೆ ನೀವು ಎಲಿಜಿಬಲ್ ಆಗಬಹುದು ಸರ್ ಸ್ನೇಹಿತರೆ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸ್ನೇಹಿತರೆ ನಾನು ಡಿಸ್ಕಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ಹುದ್ದೆಯ ಒಂದು ಅಪ್ಲಿಕೇಶನ್ ವೆಬ್ಸೈಟ್ನ ಲಿಂಕ್ ಅನ್ನು ಬಿಟ್ಟಿರುತ್ತೇನೆ ಆ ಲಿಂಕ್ ಮೂಲಕ ಅಪ್ಲಿಕೇಶನ್ ಅನ್ನು ಮಾಡಬೇಕು ಸ್ನೇಹಿತರೆ ಅದಾದ ನಂತರ ಸ್ನೇಹಿತರೆ ನೀವು ಅಪ್ಲಿಕೇಶನ್ ಫಿಲಪ್ ಆದ ನಂತರ ಆ ಒಂದು ಫಿಲಪ್ ಮಾಡಿದಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಅವರು ಕೊಟ್ಟಿರ್ತಕ್ಕಂತಹ ಒಂದು ಅಡ್ರೆಸ್ ಇದೆ ಸ್ನೇಹಿತರೆ ಇದು ಇರೋದು ಬೆಂಗಳೂರಿನಲ್ಲಿ ಆ ಒಂದು ಅಡ್ರೆಸ್ಗೆ ನೀವು ಕೊನೆಯ ದಿನಾಂಕ ಇರುತ್ತೆ ಆ ಕೊನೆಯ ದಿನಾಂಕವೂ ಸಹ ನಾನು ಹೇಳಿಕೊಡ್ತೀನಿ ಸ್ನೇಹಿತರೆ ಆ ಕೊನೆಯ ದಿನಾಂಕದ ಒಳಗಡೆ ನೀವು ಆ ನೀವು ತೆಗೆದು ಹಾಕಿದಂಥ ಒಂದು ಅಪ್ಲಿಕೇಶನ್ ಫಾರ್ಮೆಟ್ನ ಒಂದು ಪ್ರಿಂಟೌಟ್ ತೆಗೆದುಕೊಂಡು ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಆ ಒಂದು ಅಡ್ರೆಸ್ಸಿಗೆ ಸೆಂಡ್ ಮಾಡಬೇಕು ಸ್ನೇಹಿತರೆ ಆ ಒಂದು ಅಡ್ರೆಸ್ನ ಲಿಂಕನ್ನು ಸಹ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರುತ್ತೇನೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಸ್ನೇಹಿತರೆ ದ ಸೆಲೆಕ್ಷನ್ ಸ್ಟ್ರಿಕ್ಲಿ ಆನ್ ಮೆರಿಟ್ ಅಂತ ಹೇಳಿ ನೀಡಿದ ಮೆರಿಟ್ನ ಆಧಾರ ಮೇಲೆ ಬಿಡುಗಡೆ ಮಾಡ್ತಾರೆ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಎಕ್ಸಾಮಿನೇಷನ್ ಅವರು ಒಂದು ಎಕ್ಸಾಮ್ ತೆಗೆದುಕೊಳ್ಳುತ್ತಾರೆ ಅದರಲ್ಲಿ ಮೆರಿಟ್ ಲಿಸ್ಟ್ ಇರುತ್ತೆ ತದನಂತರ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಲ್ಡ್ ಫಾರ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ ನಿಮ್ಮ ಹೆಸರು ಬಂದರೆ ಅವನು ಮೆರಿಟ್ ನಷ್ಟ ಮೆರಿಟ್ ಲಿಸ್ಟ್ನಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಅದಾದ ನಂತರ ಸಿಲೆಬಸ್ನ ಪ್ಯಾಟರ್ನು ಸಹ ಇದೆ ಸ್ನೇಹಿತರೆ ನೀವು ವಿಡಿಯೋ ಪಾಸ್ ಮಾಡಿ ಸಹ ನೋಡಿಕೊಳ್ಳಬಹುದು ಇಲ್ಲ ನಾನು ರಿಷನ್ ಬಾಕ್ಸ್ನಲ್ಲಿ ಈ ಒಂದು ಹುದ್ದೆ ಒಂದು ನೋಟಿಫಿಕೇಶನ್ ಲಿಂಕನ್ನು ಬಿಟ್ಟಿರುತ್ತೆ ಆ ಲಿಂಕ್ ಮೂಲಕ ಪಿ ಡಿ ಅನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಪಿ ಡಿ ಅನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಅದರಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ಕ್ವಶನ್ ಪೇಪರ್ ಬಿ ಇಂಗ್ಲೀಷ್ ಆ್ಯಂಡ್ ಕನ್ನಡ ಇರುತ್ತೆ ಸ್ನೇಹಿತರೆ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಒನ್ ಟ್ವೆಂಟಿ ಮಿನಿಟ್ಸ್ ವಿತ್ ಎಕ್ ಅಪ್ರಾಕ್ಸಿಮೇಟ್ಲಿ ಹಂಡ್ರೆಡ್ ಕ್ವಶನ್ಸ್ ಅಂದರೆ ಸ್ನೇಹಿತರೆ ಒಂದು ಎಕ್ಸಾಮ್ ತೆಗೆದುಕೊಳ್ಳುತ್ತಾರೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ನೂರ ಇಪ್ಪತ್ತು ನಿಮಿಷ ಇರುತ್ತೆ ನೀವು ಒಂದು ಎಕ್ಸಾಮನ್ನು ಪಾಸ್ ಆದರೆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಇರುತ್ತೆ ಅದಾದ ನಂತರ ನಿಮಗೆ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಈ ಒಂದು ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಕೊನೆಯ ದಿನಾಂಕ ನೋಡಬೇಕು ಹತ್ತು ಒಂದು ಎರಡು ಸಾವಿರದ ಅಂದರೆ ಮುಂದಿನ ತಿಂಗಳು ಕೊನೆಯ ದಿನಾಂಕ ಹತ್ತು ಅಂತೇಳಿ ನೀಡಿದ್ದಾರೆ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಹಾರ್ಡ್ ಕಾಪಿ ಆಫ್ ಅಪ್ಲಿಕೇಶನ್ ನೋಡಬೇಕಾದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಮೇಫಿಲ್ದ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನಲ್ಲಿ ತುಂಬಬೇಕು ಅದಾದ ನಂತರ ಟೇ ಎ ಪ್ರಿಂಟ್ಔಟ್ ಆಫ್ ದ ಸೇಮ್ ಸಬ್ಸ್ಕ್ರೈಬರ್ ಆಸ್ ಅಪ್ಲಿಕೇಶನ್ ಫಾರ್ ದ ಪೋಟಾ ಪೋಸ್ಟ್ ಆಫ್ ಟ್ರೈನ್ ಆಪರೇಟರ್ ಮತ್ತು ಸ್ಟೇಷನ್ ಕಂಟ್ರೋಲನಲ್ಲಿ ಒಂದು ಔಟ್ ತೆಗೆದುಕೊಳ್ಳಬೇಕು ಅದಾದ ನಂತರ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಅಡ್ರೆಸ್ ಇದೆ ಆ ಅಡ್ರೆಸ್ಗೆ ನೀವು ಹತ್ತು ಹದಿನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತು ಎರಡರ ಒಂದು ನಾಲ್ಕು ಸಂಜೆ ಸಂಜೆ ನಾಲ್ಕು ಒಳಗಡೆ ಆ ಒಂದು ಫಾರ್ಮನ್ನು ನೀವು ಸೆಂಡ್ ಮಾಡಬೇಕು ಸ್ನೇಹಿತರೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ ಓಕೆ ಫ್ರೆಂಡ್ಸ್ ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದ್ದು ಅನಿಸುತ್ತೆ ಅರ್ಥವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರಿಗೂ ಸಹ ಈ ಒಂದು ಉದ್ಯೋಗ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗುತ್ತೆ ಸ್ನೇಹಿತರೆ ಓಕೆ ಫ್ರೆಂಡ್ಸ್ ನಾನು ಮತ್ತೊಂದು ಇಡೋ ನನಗೆ ಜಾಬ್ ಮಾಡಿ ಅಪ್ಡೇಟ್ಗಳು ಮತ್ತೆ ಬರ್ತೇನೆ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ